ಕೈ ರುಚಿಯಲ್ಲಿ ಇವತ್ತು ನಾನು ಸ್ಪೆಷಲ್ ಆಗಿ ಒಂದು ಬಿರಿಯಾನಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈಗಾಗಲೇ ಬೇಕಾದಷ್ಟು ಬಿರಿಯಾನಿ ಮಾಡೋದು ಹೇಳ್ಕೊಟ್ಟಿದ್ದೀನಿ, ಒಂದು ಎರಡು ಮೂರು ವೆರೈಟಿಗಳು. ಇದು ನಾಲ್ಕನೇ ವೆರೈಟಿ ಅಂತ ನಾನು ಹೇಳ್ಕೊಡ್ತಾ ಇರೋದು. ಇದು ಟಿಪಿಕಲ್ ಬಲೂಚಿಸ್ತಾನ್ ಬಿರಿಯಾನಿ. ಬಲೂಚಿಸ್ತಾನ್ ಅನ್ನೋ ದೇಶದಲ್ಲಿ ಮಾಡ್ತಕ್ಕಂಥ ಬಿರಿಯಾನಿ. ಅದಕ್ಕೆ ಇದಕ್ಕೆ ಬಲೂಚಿ ಬಿರಿಯಾನಿ ಅಂತ ಹೆಸರಿಟ್ಟಿದ್ದೀನಿ. ಈ ಬಲೂಚಿಸ್ತಾನ್ ಯಾತಕಪ್ಪ ಹೇಳ್ತೀನಿ ಅಂದರೆ ನೋಡಿ, ಬೊಂಬಾಟ್ ಅನ್ನೋ ಪದ ಬಲೂಚಿ ಭಾಷೆಯಲ್ಲಿ ಬರೋದು ಅಂತ ಹೇಳಿದ್ದೆ, ನೆನಪಿದೆಯಾ ನಿಮಗೆ? ಬೊಂಬಾಟ್ ಅಂದರೆ ಚೆನ್ನಾಗಿದೆ ಅಂತ ಅರ್ಥ. ಸಖತ್ ಅನ್ನೋ ಪದ ಕೂಡ ಬಲೂಚಿ ಭಾಷೆಯಿಂದ ಬಂದದ್ದು. ಸಖತ್ ಅಂದರೆ ಚೆನ್ನಾಗಿದೆ ಅಂತಲೂ ಆಗುತ್ತೆ, ಆದರೆ ತೀರಾ ಹೆಚ್ಚು ಅಂತಲೂ ಆಗುತ್ತೆ. ಅದು ನೆಗೆಟಿವ್ ಆಗೂ ಯೂಸ್ ಮಾಡೋದು, ಸಖತ್ ಕೆಟ್ಟದಾಗಿದೆಯಮ್ಮ ಅಂತ, ಅದು ಸಖತ್ ಚೆನ್ನಾಗಿದೆ ಅಮ್ಮ ಅಂತ ಎರಡನ್ನೂ. ಬೊಂಬಾಟ್ ಅನ್ನೋ ಪದ ಮಾತ್ರ ಓನ್ಲಿ ಪಾಸಿಟಿವ್ ಆಗಿ ಯೂಸ್ ಮಾಡುವಂಥ ಪದ. ಹಾಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬೊಂಬಾಟ್ ಭೋಜನ ಅಂತ ಹೆಸರಿಟ್ಟೀನಿ. ಏನಿವೆ ಈಗ ಬಲೂಚಿ ಬಿರಿಯಾನಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ 1.5 ಕಪ್ಪಷ್ಟು ಬಾಸುಮತಿ ಅಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ಸುಮಾರು 2 ಆಲೂಗಡ್ಡೆನ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಕರೆದು ಇಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ಹಸಿ ಬಟಾಣಿ, 1-2 ಕ್ಯಾರೆಟ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಮಸಾಲೆಗೆ ಈರುಳ್ಳಿ, ಹಸಿ ಮೆಣಸಿನಕಾಯಿ, ಲವಂಗ, ಚಕ್ಕೆ, ಏಲಕ್ಕಿ, ಕಾಳುಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬಾದಾಮಿಯನ್ನು ಪುಡಿ ಮಾಡಿ ಸುಮಾರು 1 ಕಪ್ಪಷ್ಟು ಇಟ್ಕೊಂಡಿದ್ದೀನಿ. ಆಮೇಲೆ 1 ಕಪ್ಪಷ್ಟು ಬಾದಾಮಿ ತುಪ್ಪದಲ್ಲಿ ಹುರ್ಕೊಂಡು ಹಾಕೋದಕ್ಕೆ ಹಾಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ನಿಂಬೆಹಣ್ಣಿನ ರಸ, 1 ಕಪ್ಪಷ್ಟು ಮೊಸರು, ಕೊತ್ತಂಬರಿ ಸೊಪ್ಪು ಸಣ್ಣದ ಹೆಚ್ಚಿರೋದು, ರುಚಿಗೆ ತಕ್ಕಷ್ಟು ಉಪ್ಪು, ತುಪ್ಪ. ಇವೆಲ್ಲ ನಮ್ಮ ಇವತ್ತಿನ ಬಲೂಚಿ ಬಿರಿಯಾನಿ ಮಾಡೋದಕ್ಕೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ಈ ಬಲೂಚಿ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನಮ್ಮ ಮಸಾಲೆಗಳಿದೆಯಲ್ಲ, ಹೋಲ್ ಮಸಾಲೆಗಳಿದೆಯಲ್ಲ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಏನು ಮಾಡಬೇಕು ಅಂದರೆ, ಒಲೆ ಹತ್ತಿಸಿಕೊಳ್ಳಬೇಕು, ಅದರ ಮೇಲೆ ಒಂದು ಪುಟ್ಟ ಪಾತ್ರೆ ಇಡೋಣ. ಇದಕ್ಕೆ 1-5-6 ಲವಂಗ ಹಾಕೋಣ, 1-8 ಮೆಣಸು, 3 ಏಲಕ್ಕಿ, ಸುಮಾರು 1.5 ಇಂಚಷ್ಟು ಚಕ್ಕೆ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು, ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಈಗ ಇದಕ್ಕೆ ಹಸಿಮೆಣಸು ಹಾಕೋಣ, ಮತ್ತು ಈರುಳ್ಳಿ ಇದನ್ನು ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈಗ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋದು. ಓಕೆ, ಇದಕ್ಕೊಂಚೂರು ನೀರು ಹಾಕ್ಕೊಳ್ಳೋಣ. ಇದನ್ನು ನುಣ್ಣಗೆ ರುಬ್ಕೋಬೇಕು. ಈಗ ರುಬ್ಬಿದ್ದಾಯ್ತು, ಈಗ ನೆಕ್ಸ್ಟ್ ಶುರು ಮಾಡಿಬಿಡೋಣ ಮಾಡೋದಕ್ಕೆ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ಲೆಸನ್ 1, ಒಲೆ ಹತ್ತಿಸಬೇಕು, ಇದರ ಮೇಲೆ ಒಂದು ಪಾತ್ರೆ ಇಡೋಣ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ, ತುಪ್ಪ ಬೇಡ ಅಂದರೆ ಎಣ್ಣೆ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ, ಇದಕ್ಕೆ ನಾವು ಪೇಸ್ಟ್ ಮಾಡ್ಕೊಂಡಿರೋದು ಹಾಕೋಣ. ಇದು ಕೂಡ ಹಸಿ ವಾಸನೆ ಹೋಗಬೇಕು, ಒಂದು ಸ್ವಲ್ಪ ಕುದಿಬೇಕು. ಇದಕ್ಕೆ ಬಾದಾಮಿ ಪೌಡರ್ ಹಾಕೋಣ, ಇದಕ್ಕೆ 1 ಕಪ್ಪು ಮೊಸರು. ಇದು ಚೆನ್ನಾಗಿ ಕುದಿಬೇಕು, ಕುದ್ದು ಮೊಸರಿನ ಹಸಿ ವಾಸನೆ ಹೋಗಬೇಕು. ಓಕೆ, ಇದು ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ತರಕಾರಿಗಳನ್ನು ಹಾಕೋಣ. ಮೊದಲನೇದಾಗಿ ಆಲೂಗಡ್ಡೆ, ಬಟಾಣಿ ಮತ್ತು ಕ್ಯಾರೆಟ್, ಇದು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದಕ್ಕೆ ಅಕ್ಕಿ ಹಾಕೋಣ. ಬಾಸುಮತಿ ರೈಸು ನೆನೆಸಿರೋದನ್ನು ಹಾಕ್ತಾಯಿದ್ದೀನಿ. 1.5 ಕಪ್ಪಷ್ಟು ಅಕ್ಕಿ ಹಾಕಿದ್ಮೇಲೆ 1-2 ನಿಮಿಷ ಈ ಥರ ಬಾಡಿಸ್ಬಿಟ್ಟು ಆಮೇಲೆ ನೀರು ಹಾಕಿದ್ರೆ ಚೆನ್ನಾಗಾಗತ್ತೆ. ಈಗ ನೀರು, ಸುಮಾರು 2 ಕಪ್ ನೀರು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಸಣ್ಣ ಉರಿಯಲ್ಲಿ ಈ ಅಕ್ಕಿ ಬೇಯೋ ತನಕ ಬಿಡಬೇಕು. ಓಕೆ, ಇದು ಆಗ್ತಾಯಿದೆ. ಇವಾಗ ಏನು ಮಾಡಬೇಕು ಅಂದರೆ, 3/4 ಆದಮೇಲೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಒಲೆ ಮೇಲೆ 1 ಪ್ಯಾನ್ ಇಡಬೇಕು, ಆ ಪ್ಯಾನ್ ಮೇಲೆ ಇದನ್ನಿಡಬೇಕು. ಯಾಕೆ ಹೀಗೆ ಮಾಡಬೇಕು ಅಂದರೆ, ಕೆಳಗಡೆ ತಳ ಹತ್ತೋದಿಲ್ಲ, ಇಲ್ಲದೇ ಅಕ್ಕಿ ಸೀದೋಗುತ್ತೆ. ಸೊ ಈ ಥರ ಪ್ಯಾನ್ ಇಟ್ಬಿಟ್ಟು ಅದ್ರ ಮೇಲೆ ಈ ಪಾತ್ರೆ ಇಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ರೆ ಪಕ್ಕ. ಓಕೆ, ಈಗ ಇದು ಬಿಸಿ ಆಗ್ತಾ ಇದೆ. ಸೊ ಇವಾಗ ಏನು ಮಾಡಬೇಕು ಅಂದರೆ, ಈ ಥರದ್ದು ಕಿಚನ್ ಟವಲ್ಸ್ ಅಂತ ಬರುತ್ತೆ, ಪೇಪರು ಅಥವಾ ನ್ಯೂಸ್ ಪೇಪರ್ ಯಾವುದಾದ್ರೂ ಪರವಾಗಿಲ್ಲ, ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಮುಚ್ಚಳ ಹಿಂಗಿಡಬೇಕು. ಏನಕ್ಕೆ ಹೀಗೆ ಅಂತ ಪ್ರಶ್ನೆ ಅಲ್ವಾ? ಏನಕ್ಕಪ್ಪ ಅಂದರೆ, ನಾವು ಇದು ಕುದಿಸ್ಬೇಕಾದ್ರೆ ಈ ನೀರು ಆವಿಯಾಗಿ ಬರುತ್ತಲ್ಲ, ಅದು ಮುಚ್ಚಳದ ಮೇಲಿಂದ ಮತ್ತೆ ವಾಪಸ್ ಹೋಗುತ್ತೆ. ಸೊ ಅದು ಪಿತ್ಪಿತ ಆಗಿಬಿಡುತ್ತೆ, ಡ್ರೈ ಆಗಿ ಆಗಬೇಕು ಬಿರಿಯಾನಿ. ಅದಕ್ಕೆ ಸೊ ಈ ಪೇಪರ್ ಇಟ್ಟಾಗ ಪೇಪರು ಆವಿಯನ್ನು ಹೀರ್ಕೊಳ್ಳುತ್ತೆ, ವಾಪಸ್ ಆಗಲ್ಲ. ಓಕೆ, ನೋಡೋಣ ಏನಾಗಿದೆ ಅಂತ. ವಾವ್, ಅದ್ಭುತವಾದ ಪರಿಮಳ ಇದಾಗಿದೆ. ಇದನ್ನು
ಒಂದು ಕೆಲಸ ಮಾಡೋಣ, ಪಕ್ಕಕ್ಕೆ ಇಟ್ಕೊಳ್ಳೋಣ. ಓಕೆ, ಈಗ ಒಂದು ಸಣ್ಣ ಬಾಂಡ್ಲೆ ತಗೊಂಡು ಇದಕ್ಕೆ ತುಪ್ಪ ಹಾಕೋಣ. ಈ ತುಪ್ಪಕ್ಕೆ ಒಂದು 10-15 ಬಾದಾಮಿನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಈ ಕಡೆ ಇದಕ್ಕೆ ನಿಂಬೆ ಹಣ್ಣು ಹಿಂಡ್ಕೊಳ್ಳೋಣ. ಈಗ ಇದಕ್ಕೆ ಇದನ್ನು ಹಾಕೋಣ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪಿಂದ ಡೆಕೋರೇಟ್ ಮಾಡಬೇಕು. ಓಕೆ, ಈಗ ನಮ್ಮ ಇವತ್ತಿನ ಬಲೂಚಿ ಬಿರಿಯಾನಿ ರೆಡಿಯಾಗಿದೆ. ಬಲೂಚಿ ಬಿರಿಯಾನಿ ಬೇಕಾಗುವ ಪದಾರ್ಥಗಳು: ನೆನೆಸಿದ ಬಾಸುಮತಿ ಅಕ್ಕಿ 1.5 ಕಪ್, ಕರಿದ ಆಲೂಗೆಡ್ಡೆ ಕ್ಯೂಬ್ಸ್ 2 ಕಪ್, ಬಟಾಣಿ 1 ಕಪ್, ದಪ್ಪಗೆ ಹೆಚ್ಚಿದ ಈರುಳ್ಳಿ 1 ಕಪ್, ಸಣ್ಣಗೆ ಹೆಚ್ಚಿದ ಕ್ಯಾರೆಟ್ 2, ಹಸಿಮೆಣಸಿನಕಾಯಿ 4, ಲವಂಗ 6, ಚಕ್ಕೆ 1.5 ಇಂಚು, ಏಲಕ್ಕಿ 3, ಮೆಣಸು 10 ಕಾಳು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, ಬಾದಾಮಿ ಪುಡಿ 1/2 ಕಪ್, ಬಾದಾಮಿ 15, ನಿಂಬೆ ರಸ 1 ಚಮಚ, ಮೊಸರು 1/2 ಕಪ್, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು 1 ಹಿಡಿ, ತುಪ್ಪ 2 ಟೇಬಲ್ ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಬಾಣಲಿಗೆ ಲವಂಗ, ಮೆಣಸು, ಏಲಕ್ಕಿ, ಚಕ್ಕೆ ಹಾಕಿ ಹುರಿಯಿರಿ. ಜೊತೆಗೆ ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕಿ ಹುರಿದು ಪೇಸ್ಟ್ ಮಾಡಿಕೊಳ್ಳಿ. ಕಡಾಯಿಗೆ ತುಪ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿದ ಮಿಶ್ರಣ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಕುದಿಸಿ. ನಂತರ ಅದಕ್ಕೆ ಬಾದಾಮಿ ಪೌಡರ್, ಮೊಸರು, ಆಲೂಗೆಡ್ಡೆ, ಬಟಾಣಿ, ಕ್ಯಾರೆಟ್ ಹಾಕಿ ಬೇಯಿಸಿಕೊಳ್ಳಿ. ಅದಕ್ಕೆ ಅಕ್ಕಿ ಹಾಕಿ ಸ್ವಲ್ಪ ಹುರಿದು 2 ಕಪ್ ನೀರು, ಉಪ್ಪು ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ನಂತರ ನಿಂಬೆ ರಸ, ತುಪ್ಪದಲ್ಲಿ ಕರಿದ ಬಾದಾಮಿ, ಕೊತ್ತಂಬರಿ ಸೊಪ್ಪು ಹಾಕಿ ಕೈಯಾಡಿಸಿದರೆ ಬಲೂಚಿ ಬಿರಿಯಾನಿ ಸವಿಯಲು ಸಿದ್ಧ.